ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ಸಿದ್ದರಾಜ್ ಜೋಗಿ, ಟಾರ್ಗೆಟ್ ಯುವ ವೇದಿಕೆ ಚಿತ್ರದುರ್ಗ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಉಸಿರಿಗೆ ಇನ್ನೊಂದು ಕಾರಣವೇ ಅಥವಾ ಪರಿಹಾರವೇ ಮರಗಿಡಗಳಾಗಿರ್ತವೆ. ಇದೊಂದು ಉದ್ದೇಶಗಳನ್ನ ನಾವು ಮನಗಂಡು ಚಿತ್ರದುರ್ಗದಲ್ಲಿ ಟಾರ್ಗೆಟ್ 10,000 ಅಭಿಯಾನ ಎಂಬುದನ್ನು ಪ್ರಾರಂಭ ಮಾಡಿ ಅದರಲ್ಲಿ ಸಾಕಷ್ಟು ಯಶಸ್ವಿ ಮಾಡಿದ್ದೀವಿ. ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಡುವುದರ ಮೂಲಕ, ಅನೇಕ ಮಕ್ಕಳಿಗೆ ಇದನ್ನು ಒಂದು ಗಿಡಮರಗಳ ಬಗ್ಗೆ ತಿಳುವಳಿಕೆ ನೀಡುವುದರ ಮೂಲಕ, ಆರೋಗ್ಯದ ಒಂದು ಬಗ್ಗೆ, ಆರೋಗ್ಯದ ಒಂದು ಜಾಗೃತಿ ಬಗ್ಗೆ, ಗಿಡಮರಗಳ ಅವಶ್ಯಕತೆ ಬಗ್ಗೆ ನಾವು ಅತಿ ಹೆಚ್ಚು ನಾವು ಮಕ್ಕಳನ್ನು ಮತ್ತು ಶಾಲಾ ಶಿಕ್ಷಕರನ್ನು, ಪರಿಸರ ಪ್ರೇಮಿಗಳನ್ನು ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು, ಸರ್ಕಾರಿ ಅಧಿಕಾರಿಗಳನ್ನು ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಳ್ಳೋದ್ರ ಮೂಲಕ ನಾವು ಪರಿಸರದ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ವಿ. ಇದೇ ರೀತಿಯಾಗಿ ಈ ದಿನ ನಾವು ಭಾಳ ವಿಶೇಷವಾಗಿ ನಮ್ಮ ಜೋಳದಾಳಲ್ಲಿ ಕುಕ್ಕುಡದಮ್ಮ ದೇವಸ್ಥಾನ ಅಂತ ಏನಿದೆ, ಈ ದೇವಸ್ಥಾನದಲ್ಲಿ ಒಂದು ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಈ ದಿನ ಮಾಡುತ್ತೇವೆ. ಈ ಕಾರ್ಯಕ್ರಮ ಯಾವ ರೀತಿ ಇತ್ತು ಅಂತಂದರೆ, ಸ್ನೇಹಿತರೆ, ಇಲ್ಲಿ ಅಮ್ಮನ ಒಂದು ದೇವಸ್ಥಾನದಲ್ಲಿ ಸುಮಾರು 9 ಬೇವಿನ ಗಿಡಗಳನ್ನು ನೆಡುವುದರ ಮೂಲಕ ನವ ದುರ್ಗೆಯರು ಅನ್ನು ಒಂದು ಸ್ಥಾಪನೆ ಮಾಡಿದ್ವಿ. ಯಾವ ರೀತಿ ಅಂತಂದರೆ ನೀವು ನೋಡ್ಬೋದು ಸ್ನೇಹಿತರೆ. ಈಗ ಮೊದಲನೇದಾಗಿ ಶೈಲಪುತ್ರಿ, ಇದು ದುರ್ಗೆಯ ಮೊದಲ ದೇವತೆ ಅಂತ ಹೇಳ್ತಾರೆ. ಇದನ್ನು ಈ ರೀತಿಯಾಗಿ ಒಂದು ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಆ ರೀತಿಯ ಒಂದು ಟ್ರಿಗರ್ನನ್ನು ಹಾಕ್ಬಿಟ್ಟು ಇದೊಂದು ವಿಶೇಷವಾಗಿ ಪೂಜಾವನ್ನು ಮಾಡಿಸೋದ್ರ ಮೂಲಕ ಇದನ್ನು ನಾವು ಸಂಸ್ಥಾಪನೆ ಮಾಡಿರ್ತೀವಿ. ಇದೇ ರೀತಿ ಎರಡನೇದಾಗಿ ಬೈಕ್ ಹಾಗೆ ಸಿರಿವಾಗ ನವದುರ್ಗೆಯ ಎರಡನೇ ಸ್ಥಾನದಲ್ಲಿ ಬ್ರಹ್ಮಚಾರಿಣಿ ಪಾಸ್ ಮಾಡಿ.